ಈ ಕಾಡು ಮಳೆ ಸಿನಿಮಾನ ನಮ್ಮ ಕನ್ನಡಿಗರು ನೋಡಿ ಗುರುತಿಸಿ ಗೆಲ್ಲಿಸ್ತಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಈ ಥರ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನು ಮಾಡೋಕ್ಕೆ ಯಾರೂ ಕೂಡ ಮುಂದೆ ಬರಲ್ಲ. ಎಸ್, ಹಾಯ್ ಹಲೋ, ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಹೀಗೆ ಯೂಟ್ಯೂಬ್ ನೋಡ್ತಾ ಇರಬೇಕಾದ್ರೆ ಟೆಕ್ಕಿನ್ ಕನ್ನಡ ಸಂದೀಪ್ ಅವರ ಒಂದು ವಿಡಿಯೋ ಬಂತು, ಕಾಡು ಮಳೆ ಟೀಸರ್ ರಿವ್ಯೂ ಅಂತ. ನಾನು ಶಾಕ್ ಆಗೋದೆ, ಇವರು ಕೂಡ ರಿವ್ಯೂ ಮಾಡೋಕ್ಕೆ ಶುರು ಮಾಡಿದ್ರ ಅಂತ. ನಂತರ ವಿಡಿಯೋನ ನೋಡಿದೆ, ಆವಾಗಲೇ ನನಗೆ ಗೊತ್ತಾಗಿದ್ದು ಈ ಮಾಸ್ಟರ್ ಪೀಸ್ ಟೀಸರ್ ಬಗ್ಗೆ. ಫಸ್ಟ್ ಆಫ್ ಆಲ್, ಮೂವಿ ಟೀಮ್ಗೆ, ಅವರ ಹಾರ್ಡ್ ವರ್ಕ್ಗೆ, ಅವರ ಡೆಡಿಕೇಶನ್ ಲೆವೆಲ್ಗೆ, ಅವರ ಹಾನೆಸ್ಟ್ ಎಫರ್ಟ್ಗೆ ಹ್ಯಾಟ್ಸ್ ಆಫ್. ಬಿಕಾಸ್ ಈ ಥರ ಸಾಹಸಕ್ಕೆ ಕೈ ಹಾಕೋದು ತಮಾಷೆ ಮಾತೇ ಅಲ್ಲ. ಯಾಕಂದರೆ ಹೊಸ ಥರ ಕಂಟೆಂಟ್ ಸಿನಿಮಾಗಳನ್ನು ನಮ್ಮವರು ಎಷ್ಟು ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಗೊತ್ತಿದ್ರೂ ಸಹ ಈ ಪ್ರಯತ್ನ ಮಾಡಿದ ಅವರ ಬಂಡ ಧೈರ್ಯಕ್ಕೆ ರಿಯಲಿ ಹ್ಯಾಟ್ಸ್ ಆಫ್. ಟೀಸರ್ ಬಗ್ಗೆ ಹೇಳಬೇಕು ಅಂತಂದರೆ ಮೇಜರಾಗಿ ಆ ಕಾನ್ಸೆಪ್ಟ್ ಇದೆ ನೋಡಿ, ಟೈಮ್ ಇಲ್ಲದೆ ಇರೋ ಜಾಗ ಅಂತ. ಲಿಟ್ರಲಿ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಮಾಡಿದ ಎಲಿಮೆಂಟ್ ಅಂದರೆ ಇದೆ. ಡೈರೆಕ್ಟರ್ ಸಮರ್ಥ ಅವರು ಒಂದು ಒಳ್ಳೆ ಕಥೆನ ಕೊಡ್ತಾ ಇದ್ದಾರೆ ಅನ್ನೋ ನಂಬಿಕೆ ನನಗೀಗ ಬಂದಿದೆ. ಆ್ಯಂಡ್ ಕಣ್ಣು ಕುಕ್ಕೋ ರೀತಿ ಇರೋ ಆ ಸಿನಿಮ್ಯಾಟೋಗ್ರಾಫಿ, ರಾಜು NM ಅನ್ನೋ ಮತ್ತೊಬ್ಬ ಟ್ಯಾಲೆಂಟೆಡ್ DOP ನಮ್ಮ KFIಗೆ ಸಿಕ್ಕರು ಅಂತಲೇ ಹೇಳ್ಬೋದು. ಒಂದೊಂದು ಶಾಟ್ ಕೂಡ ಬೇರೆ ಲೆವೆಲಲ್ಲೇ ಬಂದಿದೆ. ಒಂದು ಕಾಡನ್ನು ಹೇಗೆ ಬೇಕೋ ಹಾಗೆ ತೋರಿಸೋಕೆ ಆಗಲ್ಲ, ಅದನ್ನು ತೋರಿಸೋಕೆ ಕೂಡ ಒಂದು ವೇ ಇರುತ್ತೆ. ಆ್ಯಂಡ್ ರಾಜು ಅವರು ಆ ಕೆಲಸನ ಸೂಪರಾಗೆ ಮಾಡಿದ್ದಾರೆ. ಈ ಲಾಸ್ಟಲ್ಲಿ ಬರೋ ಪರ್ಟಿಕ್ಯುಲರ್ ಸೀನ್ನ ನೋಡಿ ನನಗಂತೂ ಹಾಲಿವುಡ್ ರೇಂಜಲ್ಲೇ ಕ್ಯಾಮ್ರಾ ವರ್ಕ್ ಮೂಡ್ ಬಂದಿದೆ ಅಂತ ಅನ್ನಿಸ್ತು. ಲಿಟ್ರಲಿ ಈ ಸಿನಿಮಾಗೆ ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಟೀಸರ್ಗೆ ಅದು ಸೂಟ್ ಆಗಿದೆ. ಮತ್ತು ಟೀಸರ್ಲಿ ಒಂದು ಡೈಲಾಗ್ ಬರುತ್ತೆ, ನೀವು ಟೈಮ್ ಟ್ರಾವೆಲ್ ಬಗ್ಗೆ ಕೇಳಿರ್ತೀರಾ, ಟೈಮ್ ಲೂಪ್ ಬಗ್ಗೆ ಕೇಳಿರ್ತೀರಾ, ಬಟ್ ಸಮಯನೇ ಇಲ್ಲದಿರೋ ಜಾಗದ ಬಗ್ಗೆ ಕೇಳಿದಿರಾ ಅಂತ ಅಂದಾಗ ಏನೋ ಒಂದು ಹೊಸ ಸ್ಟ್ರಾಂಗ್ ಕಾನ್ಸೆಪ್ಟ್ ಈ ಸಿನಿಮಾದಲ್ಲಿದೆ ಅಂತ ಅನ್ನಿಸ್ತು. ದಯವಿಟ್ಟು ಟೀಸರ್ನ ನೋಡಿಲ್ಲ ಅಂದರೆ ನೋಡಿ, ಇಂಥ ಸಿನಿಮಾಗಳಿಗೆ ನಾವೇ ಸಪೋರ್ಟ್ ಮಾಡಬೇಕು. ಇದೇ ಥರ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನು ಅಕ್ಕಪಕ್ಕದ ಇಂಡಸ್ಟ್ರಿಯವರು ಮಾಡಿದಾಗ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸೋ ನಾವು, ಅದೇ ಥರ ನಮ್ಮ ಕನ್ನಡಿಗರು ಮಾಡೋ ಈ ಪ್ರಯತ್ನಕ್ಕೆ ಯಾಕೆ ಬೆಂಬಲ ಕೊಡ್ತಿಲ್ಲ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಸಿನಿಮಾ ಟೀಮ್ ಅವರು ಪ್ರಮೋಷನ್ ಮಾಡ್ತಿಲ್ಲ ಅಂತ ನನಗನ್ನಿಸ್ತು. ಅವ್ರಿಗೂ ನನ್ನ ಕಡೆಯಿಂದ ಒಂದು ಸಣ್ಣ ಮಾತು, ಇಷ್ಟು ಕಷ್ಟಪಟ್ಟು ಏನೋ ಹೊಸದಾಗಿ ಹೇಳಬೇಕು ಅಂತ ಈ ಥರ ಸಾಹಸಕ್ಕೆ ಕೈ ಹಾಕಿ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ದೀರಾ, ಇದ್ರ ಜೊತೆಗೆ ಸ್ವಲ್ಪ ಮಾರ್ಕೆಟಿಂಗ್ ಆ್ಯಂಡ್ ಪ್ರಮೋಷನ್ ಮಾಡಿ ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗೋ ಥರ ನೋಡಿ. ನನಗೆ ಈ ಸಿನಿಮಾ ಟೀಮ್ ಅವರ ಪ್ರಾಮಾಣಿಕತೆ ಮತ್ತು ಹಾರ್ಡ್ ವರ್ಕ್ ಎದ್ದು ಕಾಣಿಸ್ತಾ ಇದೆ. ಇಂಥ ಟೀಮ್ಗೆ ಮೋಸ ಆಗೋದು ಬೇಡ, ನಮ್ಮ ಕನ್ನಡಿಗರು ನೋಡಿ ಬೆಳೆಸೇ ಬೆಳೆಸ್ತಾರೆ ಅನ್ನೋ ನಂಬಿಕೆ ಇದೆ. ನಮ್ಮಿಂದ ಆದಷ್ಟು ನಾವು ಕೂಡ ರೀಚ್ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಮೇಯ್ನಾಗಿ ನನ್ನ ವಿಡಿಯೋನ ಶೇರ್ ಮಾಡ್ತಿರೋ ಬಿಡ್ತಿರೋ, ಬಟ್ ಟೀಸರ್ನ ದಯವಿಟ್ಟು ಶೇರ್ ಮಾಡಿ. ಕಾಡು ಮಳೆ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇಷ್ಟು ದಿನ ಆದರೂ ನಾನು ಟೀಸರ್ನ ನೋಡಿರಲಿಲ್ಲ, ರಿವ್ಯೂ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಸಾರಿ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.